ಬರುತ್ತೆ ಈ ಸರ್ತೆ ಮೋಹನ್ ಕೃಷ್ಣ ಹೊಸಕರು ಓಡಾಡ್ತಾ ಇದ್ದಾರೆ ಅವೆಲ್ಲ ಆಗಲ್ಲ ಸರ್ ನನ್ನವರು ಈ ತರ ಬಡವರು ಕಷ್ಟದಲ್ಲಿ ಇದ್ದಾರೆ ಒಂದೇ ಒಂದು ಪ್ರೂಫ್ ನೋಡ್ಬಿಡಿ ಸರ್ ನೋಡೋಣ ಇಲ್ಲ ಎಲೆಕ್ಷನ್ ಟೈಮ್ ಬರ್ತಾರೆ ಯಾರ್ಯಾರು ಬೇಕಾದ್ರೂ ಕೊಡ್ತಾರೆ ಎಲೆಕ್ಷನ್ ಮಾಡ್ಕೊಳ್ತಾರೆ ಹೋಗ್ಬಿಡ್ತಾರೆ ಸರ್ ಮೋಹನ್ ಕೃಷ್ಣ ಕ್ಯಾಂಡಿಡೇಟ್ ಆದ್ರೆ ಮೇಲೆ ಮೇಡಂ ಅವರು ಮೋಲ್ಕೊಂಡಿದ್ರು 30,000 ಲೀಡ್ ಬರುತ್ತೆ ಸರ್ ಹಾಕಿದ್ರೆ ಮೇಲ್ಗಡೆ ಕ್ವಾಲಿಟಿ ಇಲ್ಲ ಅಷ್ಟು ಬಿಟ್ರೆ ರೂಪಂನವರದು ಏನೋ ಅಭಿವೃದ್ಧಿ ಇಲ್ಲ ಇಲ್ಲಿ ನಮಗೆಲ್ಲ ನಮ್ಮ ಹೊಟ್ಟೆ ಮೇಲೆ ಹೊಡೆದು ನಮ್ಮ ಹೊಟ್ಟೆ ಮೇಲೆ ತಣ್ಣೀರ್ ಬಟ್ ಹಾಕಿ ಎಲ್ಲ ಅವರಿಗೆ ತಟ್ಟುತ್ತೆ ಬಸ್ ಕೊಟ್ಟು ಅವರ ಊಟದ ವ್ಯವಸ್ಥೆ ದುಡ್ಡು ಕೊಟ್ಟು ಅವರ ಕಾಲಿಗೆ ಬೀಳ್ತಾ ಇದ್ದಾರೆ ಎಲೆಕ್ಷನ್ ಬಂದಿದೆ ಅಂತ ಹೇಳ್ಬಿಟ್ಟು ಬಿಜೆಪಿ ವರ್ಸಸ್ ಕಾಂಗ್ರೆಸ್ ಅದು ಬಿಟ್ರೆ ಬೇರೆ ಯಾರಿಗೂ ಫೈಟ್ ಬರಕ್ಕೆ ಚಾನ್ಸಸ್ ಇಲ್ಲ 100% ಈ ಸಲಿ ಅವರಿಗೆ ಟಿಕೆಟ್ ಆಗೇ ಆಗುತ್ತೆ ಭಾರತೀಯ ಜನತಾ ಪಾರ್ಟಿನೇ ಈ ಸತಿ ಗೆಲ್ಲೋದು ನರೇಂದ್ರ ಮೋದಿ ಅವರ ವರ್ಚಸ್ಸು ಕೂಲಿ ಮಾಡಿದ್ರು ಪ್ರೈವೇಟ್ ಸ್ಕೂಲ್ ಸೇರಿಸ್ತಾ ಇದ್ದಾರೆ 102 ವರ್ಷ ಆಗಿದೆ ಇದುವರೆಗೂ ಅದರ ರೂಲ್ ತೆಗೆದು ಪಕ್ಕದಲ್ಲಿ ಹಾಕಿಲ್ಲ ಸರ್ ನಿಮ್ಮ ಹೆಸರು ಸರ್ ನಮ್ಮ ಹೆಸರು ಕೆ ಮಂಜುನಾಥ ನಾವು ಪಕ್ಕ ಜೆಡಿಎಸ್ ಅಲ್ಲಿ ಇದ್ದೀವಿ ಆದರೂ ಈಗ ಬಿಜೆಪಿ ಅವರು ಹೇಳಿದ್ರು ಕಾಂಗ್ರೆಸ್ ಅವರು ಹೇಳಿದ್ರು ಮುಂದಕ್ಕೆ ನಮ್ಮ ಕುಮಾರಣ್ಣ ಸಿಎಂ ಆಗ್ತಾನೆ ನಮ್ಮ ಕೆಜಿಎಫ್ ತಾಲೂಕಲ್ಲಿ ನಮ್ಮ ಕಾರ್ಯಶಾಲೆಯಲ್ಲಿ ಕುಮಾರಣ್ಣ ಪರವಾಗಿ ರಮೇಶ್ ಬಾಬು ಅವರು ಗಲೆ ಗಲಿತಾರೆ ನಾವು ಗಸೆ ಗಲಿಸ್ತೀವಿ ಜೆಡಿಎಸ್ ಕುಮಾರಸ್ವಾಮಿ ಯಾಕೆ ಸಿಎಂ ಆಗಬೇಕು ಯಾಕೆ ಸಿಎಂ ಆಗಬೇಕಂದ್ರೆ ನಮ್ಮ ಯುವಕರಿಗೆಲ್ಲ ಒಳ್ಳೇದು ಮಾಡ್ತಾನೆ ದೊಡ್ಡವರಿಗೆಲ್ಲ ಒಳ್ಳೇದು ಮಾಡ್ತಾನೆ ಕೆಜಿಎಫ್ ಅಲ್ಲಿ ಜೆಡಿಎಸ್ ಗೆದ್ದೇ ಇಲ್ಲ ಅದಂಗೆಲ್ಲತ್ತೆ ಬರುತ್ತೆ ಈ ಸರ್ತಿ ಈ ಸರ್ತಿ ಬರುತ್ತೆ ನಾವು ಕೂಡ ವರ್ಷಲ್ಲ ಅವರು ಇರಬೇಕಂದ್ರೆ ಗೆದ್ದಿಲ್ಲ ಇಲ್ಲಿ ಅದು ಎಡವಟ್ ಆಯ್ತು ಎರಡು ಟೈಮ್ ಮೂರು ಟೈಮ್ ಎಡವಟ್ ವರ್ಷಲ್ಲ ಮಾಜಿ ಸಿಎಂ ಎರಡು ಸಲ ಎಂಎಲ್ಎ ಆಗಿದ್ರು ಕ್ಷೇತ್ರದಲ್ಲಿ ಎರಡು ಸಲ ಎಂಎಲ್ಎ ಆಗಿದ್ರು ಹೌದು ಅವರು ಜೆಡಿಎಸ್ ಬಂದ್ರು ಅವರನ್ನೇ ಗೆಲ್ಸಿಲ್ಲ ನೀವು ಇವಾಗ ಹೆಂಗ್ ಗೆಲ್ತೀರಾ ಹೆಂಗ ನೋಡ್ಕೊಂಡಿರಿ ದೇವ್ರ ಇದಾನೆ ಗೆಲ್ಸೇ ಕಲಿಸ್ತೀವಿ ನಾವು ಜೆಡಿಎಸ್ ನಮ್ಮ ಕೆಜಿಎಫ್ ಕ್ಷೇತ್ರದಲ್ಲಿ ಜೆಡಿಎಸ್ ಪಕ್ಕ ಬನ್ನೇ ಬರುತ್ತೆ ನಾವು ಹೋರಾಟ ಮಾಡ್ತೀವಿ ಹೇಳ್ಬೋದು ನಾವು ಸಂತೋಷ ಅವರು ಹೇಳ್ಬೋದು ಅವರು ಸ್ನೇಹಿತರೆ ಇವರು ಸ್ನೇಹಿತರೆ ಆದ್ರೆ ನಮ್ಮ ಯುವಕರಿಗೆ ಓದು ಮಕ್ಕಳಿಗೆ ವಯಸ್ಸಾಗಿರೋರಿಗೆ ಎಲ್ಲರಿಗೂ ಅವರು ಎಲ್ಲರಿಗೂ ನಮಗೆ ಸಪೋರ್ಟ್ ಮಾಡ್ತಾರೆ ಇವರೆಲ್ಲ ಹೇಳ್ತಿದ್ರಲ್ಲ ನಿಮ್ಮ ಸ್ನೇಹಿತರಲ್ಲ ಬಿಜೆಪಿ ಸಂತೋಷ ಅವರು ಸ್ನೇಹಿತರು ಇವರು ಸ್ನೇಹಿತರು ಎಲ್ಲರೂ ಲೋಕಲ್ ಅವರಿಗೆ ಟಿಕೆಟ್ ಕೊಡಬೇಕು ಬಿಜೆಪಿ ಗೆಲ್ಸಿವೆ ಅಂತ ಈಗ ನಮ್ಮ ಲೋಕಲ್ ಅಲ್ಲೇ ಬಂದಿರೋದು ಉಕ್ಕುಂಟೆ ರಮೇಶ್ ಬಾಬು ಅವರು ಬಂದಿದ್ದಾರೆ ನಮಗೆ ಡೈರೆಕ್ಟ್ ಆಗಿ ಕ್ಯಾಂಡಿಡೇಟ್ ಆಗ್ತಾರೆ ಅವರಂತೂ ನಾವು ಜೆಡಿಎಸ್ ಹಾಕಿ ಜೈಸ ಸರ್ ಅವರ ಸ್ವಾಭಿಮಾನಿ ಅವರ ಅಭಿಪ್ರಾಯ ಹೇಳಿದ್ರೆ ಸರ್ ನಮ್ಮ ಅಭಿಪ್ರಾಯ ನಾವ್ ಹೇಳಿದ್ರೆ ಜೊತೆಯಲ್ಲಿ ಇದೀವಿ ಸರ್ ಇಲ್ಲ ಅಂತ ಹೇಳಿಲ್ಲ ನಾವು ಹೌದು ಹೌದು ರೂಪ ರೂಪ ಹೌದು ರೂಪ ಸರ್ ನಮ್ಗೆ ನಮ್ಗೇನಾದ್ರೂ ಸೆಕೆಂಡ್ ಪ್ಲೇಸ್ ಬರ್ಬೇಕಂದ್ರೆ ಸೆಕೆಂಡ್ ಪ್ಲೇಸ್ ಅಂದ್ರೆ ಒಂದು 25,000 ಹಿಂದೆ ಇರ್ತಾರೆ ಸೆಕೆಂಡ್ ಪ್ಲೇಸ್ ಅವರು ರೂಪ ಮೇಡಮ್ ಗಿನ್ನ ಯಾರಾಗಿರ್ಬೋದು ಸಂಪಂಗಿ ಸಂತೋಷ ಸಂಪಂಗಿ ಆದ್ರೆ ಎರಡನೇ ಪ್ಲೇಸ್ ಬರ್ತಾರೆ ಮೋಹನ್ ಕೃಷ್ಣ ಹೊಸಬ್ರು ಯುವಕರು ಓಡಾಡ್ತಾ ಇದಾರೆ ಅವೆಲ್ಲ ಆಗಲ್ಲ ಸರ್ ಅವೆಲ್ಲ ಅಲ್ಲಿ ಶಾಸಕರು ಕೊಡುಗೆ ಏನಿದೆ ಅಂತ ಅವರ ಬಾಯ್ಬಿಚ್ಚಿ ಹೇಳಿದ್ರೆ ಅವರೇ ಹೇಳ್ಬೇಕಲ್ಲ ಸರ್ ನೀವ್ ಹೇಳಿದ್ರೆ ನೀವ್ ಕೇಳಿದ್ರೆ ಅವ್ರು ಹೇಳ್ತಾರೆ ಡಿಸಿಸಿ ಬ್ಯಾಂಕ್ ನಿರ್ದೇಶಕರು ಸರ್ ಅವ್ರು ಬರೀ ಎಂಎಲ್ಎ ಅಲ್ಲ ಅವ್ರು ಬರೀ ಎಂಎಲ್ಎ ಅಲ್ಲ ಡಿಸಿಸಿ ಬ್ಯಾಂಕ್ ನ ನಿರ್ದೇಶಕರು ಅವರು ಒಬ್ಬ ನಿರ್ದೇಶಕರು ನಮ್ಮ ತಾಲೂಕಿಂದ ಪ್ರತಿನಿಧಿ ಡಿಸಿಸಿ ಬ್ಯಾಂಕ್ ಅವರು ಎಂಎಲ್ಎ ಇರಲಿ ಇಲ್ಲದೆ ಹೋಗ್ಲಿ ಅವ್ರು ಲೋನ್ ಕೊಡ್ತಾರೆ ಈಗ ಅಯ್ಯಮ್ಮ ನಿರ್ದೇಶಕರಾಗಿ ಆಯ್ ಮುಖಾಂತರನೇ ಲೋನ್ ಕೊಡೋದು ಈಗ ನಾನು ಇಲ್ಲಿ ಪ್ರೆಸಿಡೆಂಟ್ ಆಗಿದ್ದೆ ನನ್ನ ಮುಖಾಂತರನೇ ಕೊಡೋದು ಎಲ್ಲಿ ಏನು ಕೆಲಸ ಆಗಿಲ್ಲ ಕೇಳಿ ಸರ್ ಅವರು ಯಾವ್ರಲ್ಲಿ ನೀರಿಲ್ಲ ಇಷ್ಟೆಲ್ಲ ಹೇಳ್ತಾ ಇದಾರಲ್ಲ ಇಷ್ಟೆಲ್ಲ ಹೇಳ್ತಾ ಇದಾರಲ್ಲ ಇದೆಲ್ಲ ಬೇಡ ಇದೆಲ್ಲ ಬೇಡ 5 ವರ್ಷಗಳಿಂದ ಎಂಎಲ್ ಆಗಿದ್ದಾರೆ ತಾನೇ ಬಡವ್ರಿಗಾಗ್ಲಿ ಎಲ್ಲೇನೇ ಆಗಲಿ ನನ್ನವರು ಈ ತರ ಬಡವ್ರು ಕಷ್ಟದಲ್ಲಿ ಇದ್ದಾರೆ ಒಂದು ಮನೆಯಲ್ಲಿ ಸಾವಾಗಿದೆ ಒಂದು ಮದುವೆ ಆಗಿದೆ ಒಂದೇ ಒಂದು ಪ್ರೂಫ್ ನೋಡಿಸ್ಬಿಡಿ ಸರ್ ನೋಡೋಣ ಇಲ್ಲ ಎಲ್ಲೋಯಿಂದ ಬರ್ತಾರೆ ಎಲೆಕ್ಷನ್ ಟೈಮ್ ಬರ್ತಾರೆ ಯಾರ್ಯಾರು ಬೇಕಾದ್ರೂ ಕೊಡ್ತಾರೆ ಎಲೆಕ್ಷನ್ ಮಾಡ್ಕೊಳ್ತಾರೆ ಹೋಗ್ಬಿಡ್ತಾರೆ ಓಕೆನಾ ಸರ್ ನಿಮ್ಮ ಮನೇಲಿ ಕಷ್ಟ ಇದೆ ಅಂತೇಳಿ ಮನೆ ಮನೆಗೆ ಬಂದು ಮಾಡ್ತಾರೆ ಎಕ್ಕಿವಿ ಅಂದರೆ ನೀವು ಬೇಕಾದ ಎಲ್ಲ ಕೆಜಿಎಫ್ ಇದರಲ್ಲೇ ನೋಡ್ಕೊ ಬನ್ನಿ ಮೋಹನ್ ಕೃಷ್ಣ ಅವ್ರು ಬಿಟ್ಟರೆ ಯಾರೂ ಇಲ್ಲ ಸರ್ ಪ್ರಾಮಿಸು ನಾವು ವೀಕ್ ಆಗಿರ್ಬೋದು ಆದರೆ ಅವರು ಆಗಿನಿಂದ ಫಿಕ್ಸ್ ಹಾಕೊಂಡ್ಬಿಟ್ಟಿದ್ದಾರೆ ಅಷ್ಟೇ ಈಗ ಈಗ ಪ್ರೆಸೆಂಟ್ ಇರೋ ಇದರಲ್ಲಿ ಮೋಹನ್ ಕೃಷ್ಣ ಬಿಟ್ಟರೆ ಇನ್ನದು ಯಾರೂ ಮಾಡ್ತಾ ಇಲ್ಲ ಸರ್ ಮೋಹನ್ ಕೃಷ್ಣ ಕ್ಯಾಂಡಿಡೇಟ್ ಆದರೆ ನಮ್ಮ ಎಂಎಲ್ಎ ಮೇಡಮ್ ಅವರು ಮೊಲ್ಕೊಂಡಿದ್ರು 30,000-40,000 ಲೀಡ್ ಬರುತ್ತೆ ಸರ್ ಒಂದು ಮಾತು 30,000-40,000 ಈಗ ನಮಗೆ ಸಂಪಂಗಿ ಅವರು ಶಾಸಕರಾಗಿದ್ರು ಅವಾಗ ಅಭಿವೃದ್ಧಿ ಕಾಣಿಸ್ತು ಅವ್ರ ತಾಯಿಯವರು ಶಾಸಕರಾದ್ರು ಆಮೇಲೆ ಅಭಿವೃದ್ಧಿ ಕಾಣಿಸ್ಲಿಲ್ಲ ಸಂಪಂಗಿ ಅವ್ರನ್ನ ಸೋಲಿಸಿದ್ರು ಕ್ಷೇತ್ರ ಇದಾಯಿತು ರೂಪಮ್ನವ್ರು ಗೆಲ್ಸಿದ್ರು ಡಿ ಸಿ ಸಿ ಬ್ಯಾಂಕ್ನ ಅಡ್ಡ ಇಟ್ಕೊಬಂದ್ರು ಡಿ ಸಿ ಸಿ ಬ್ಯಾಂಕ್ನ ಅಡ್ಡ ಇಟ್ಕೊಬಂದು ಕೆಜಿಎಫ್ನ ಡೆವಲಪ್ಮೆಂಟ್ ಮಾಡೋಕ್ಕೋದ್ರು ಕೆಜಿಎಫಲ್ಲಿ ರಸ್ತೆಗಳು ಸರಿಯಿಲ್ಲ ಈ ಬೇತ್ಮಂಗ್ಲ ಹೋಬಳಿಯಲ್ಲಿ ಡಿ ಸಿ ಸಿ ಬ್ಯಾಂಕಲ್ಲಿ ಲೋನ್ಗಳು ಕೊಟ್ಕೊಂಡು ಬೇತ್ಮಂಗ್ಲ ಹೋಬಳಿ ಅಭಿವೃದ್ಧಿ ಆಗಿಲ್ಲ ಶೂನ್ಯ ಆಗಿದೆ ಈ ರಸ್ತೆ ನೋಡಿ ಹೋಗಿ ಈಗ ಎಲೆಕ್ಷನ್ ಬಂದಿದೆ ಅಂತ ಹೇಳ್ಬಿಟ್ಟು ರಸ್ತೆ ತಾರಾಕಿದ್ದಾರೆ ಮೇಲ್ಗಡೆ ಕ್ವಾಲಿಟಿ ಇಲ್ಲ ಅಷ್ಟು ಬಿಟ್ಟರೆ
ರೂಪಮ್ಮನವ್ರದ್ದು ಏನೂ ಅಭಿವೃದ್ಧಿ ಇಲ್ಲ ಇಲ್ಲಿ. ಈಗ ನಮಗೆ ಸ್ವಚ್ಛತ್ರ ಅಭ್ಯರ್ಥಿಯಾಗಲಿ ಇನ್ನೊಬ್ಬರಾಗಲಿ ಬಿ ಜೆ ಪಿ ಪಾರ್ಟಿಯಲ್ಲಿ ಯಾರಿಗೆ ಟಿಕೆಟ್ ಕೊಡಲಿ ನಾವು ಮಾಡ್ಲಿಕ್ಕೆ ತಯಾರಾಗಿದ್ದೀವಿ. ರೂಪಮ್ಮನವ್ರು ಎಮ್ ಎಲ್ ಎ ಆದಾಗಿಂದ 4 ವರ್ಷ ಬರಲಿಲ್ಲ. 4 ವರ್ಷದಿಂದ ಆದಮೇಲೆ ನಮ್ಮ ಡ್ರೈವರ್ಗಳು ಹೊಟ್ಟೆ ಮೇಲೆ ಹೊಡೆದಿದ್ದಾರೆ. ಕೆ ಎಸ್ ಆರ್ ಟಿ ಸಿ ಬಸ್ಸುಗಳು ಮಾಡಿದ್ದಾರೆ. ಶಬರಿಮಲೆಗಾಗಲಿ ಓಂಶಕ್ತಿಗಾಗಲಿ ನಾವು ಯಾವಾಗೂ ಟ್ಯಾಕ್ಸಿ ಡ್ರೈವರ್ಗಳಿಲ್ಲ. ಸ್ವಂತ ದುಡ್ಡು ಮೇಲೆ ನಾವು ಇದ್ದಿದ್ದು ನಮಗೆಲ್ಲ ನಮ್ಮ ಹೊಟ್ಟೆ ಮೇಲೆ ಹೊಡೆದು ನಮ್ಮ ಹೊಟ್ಟೆ ಮೇಲೆ ತಣ್ಣೀರು ಬಟ್ಟು ಹಾಕಿ ಕೆ ಎಸ್ ಆರ್ ಟಿ ಸಿ ಬಸ್ಸುಗಳು ಮಾಡಿ ಕಳಿಸಿದ್ದಾರೆ. ಆಯಿತಾ, ಇದೆಲ್ಲ ಅವ್ರಿಗೆ ತಟ್ಟುತ್ತೆ. ಆಯ್ತು ಏನು ಸರ್, ನಮಗೆ ರೂಪಮ್ಮನವರಿಂದ ಏನು ಈ ಬೇತಮಂಗಲ ಹೋಬಳಿಯಲ್ಲಿ 1 ರೂಪಾಯಿ ಅಭಿವೃದ್ಧಿ ಕಾಣಿಸ್ತಾ ಇಲ್ಲ. ಇವರು ಇಷ್ಟು ದಿವಸದಿಂದ ಅನುದಾನ ತಂದಿರೋದೆಲ್ಲ ಕೆ ಎಸ್ ಆರ್ ಟಿ ಸಿಗೆ ದುಡ್ಡು ಕಟ್ಟಿದ್ದಾರೆ. ಅಭಿವೃದ್ಧಿ ಏನು ಗೊತ್ತಾ, ಲೋನ್ ಬೇಕು ಅಂದರೆ ಹೋಗಿ ರೂಪಮ್ಮನ ಕಾಲು ಬೀಳಬೇಕಾಗಿತ್ತು. ಈಗ ರೂಪಮ್ಮನವರು ಬಸ್ ಕೊಟ್ಟು ಅವ್ರಿಗೆ ಊಟದ ವ್ಯವಸ್ಥೆಗೆ ದುಡ್ಡು ಕೊಟ್ಟು ಅವ್ರ ಕಾಲಿಗೆ ಬೀಳ್ತಾ ಇದ್ದಾರೆ. ಎಲೆಕ್ಷನ್ ಬಂದಿದೆ ಅಂತ ಹೇಳ್ಬಿಟ್ಟು ಇದೇ ರೂಪ ಸರ್, ನಮಗೆ ಬಿ ಜೆ ಪಿ ಪಕ್ಷದಲ್ಲಿ ನಮ್ಮ ಬಿ ಜೆ ಪಿ ಸಿದ್ಧಾಂತದ ಪ್ರಕಾರ ಟಿಕೆಟ್ ಯಾರಿಗೆ ಕೊಡಲಿ, ನಾವು ಬಿ ಜೆ ಪಿ ಪರವಾಗಿ ನಾವು ಯಾರಿಗೆ ಯಾರಿಗೆ ಟಿಕೆಟ್ ಅನೌನ್ಸ್ ಮಾಡುತ್ತಾ ಅವ್ರಿಗೆ ವೋಟ್ ಮಾಡಕ್ಕೆ ನಾವು ರೆಡಿ ಇದ್ದೀವಿ. ಯಾರಿಗೆ ಟಿಕೆಟ್ ಕೊಟ್ಟರು ಯಾರಿಗೆ ಕೊಟ್ಟಲೆ ನಾವು ಬಿ ಜೆ ಪಿಗೆ ವೋಟ್ ಮಾಡ್ತೀವಿ ನಾವು. ಎಸ್ ಸರ್, ಓಕೆ. ನಿಮ್ಮ ಹೆಸರು ಸರ್? ಸರ್, ಮೋಹನ್ ಅಂತ. ಹೇಳಿ ಸರ್, ಹೆಂಗಿದೆ ನಿಮ್ಮ ಕೆ ಜಿ ಎಫ್ನಲ್ಲಿ ಚುನಾವಣಾ ರಂಗು? ಸರ್, ಚುನಾವಣಾ ರಂಗ್ ಹೇಗಿದೆ ಅಂತಂದರೆ ಇಲ್ಲಿ ತುಂಬ ಜಿದ್ದಜಿದ್ದಿ ಆಗಿದೆ. ಎಲ್ಲ ಪಕ್ಷದವರು ನಾನು ಮುಂಚೂಣಿಯಲ್ಲಿದ್ದೀನಿ, ನಾನು ಮುಂಚೂಣಿಯಲ್ಲಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಆದರೆ ಯಾರು ಮುಂಚೂಣಿಯಲ್ಲಿದ್ದಾರೆ ಅಂತ ಹೇಳಬೇಕಾಗಿರೋದು ನಿಮ್ಮ ಮಾಧ್ಯಮ ಮಿತ್ರಗಳು ಹಾಗೂ ನಮ್ಮ ಸಾರ್ವಜನಿಕರು, ನಮ್ಮ ಯುವಕ ಮಿತ್ರರು ಹೇಳಬೇಕು. ಮೊದಲಿಗೆ ಏನು ಅಂತಂದರೆ ಇಲ್ಲಿ ಜೆ ಡಿ ಎಸ್ ಅನ್ನೋದು ಇವತ್ತವರೆಗೂ ಇಲ್ಲ. ಇಲ್ಲಿ ರಮೇಶ್ ಬಾಬು ಅವರು ಬಂದು ಈಗೇನೋ ನಾನು ಕ್ಯಾಂಡಿಡೇಟ್ ಅಂತ ಅಂದ್ಕೊಂಡು ಬರ್ತಾ ಇದ್ದಾರೆ. ಅವರಂತೂ ಎಲ್ಲೋ ಇದ್ದಾರೆ ಅಂದರೆ ಅವ್ರು ಯಾವ ಪ್ಲೇಸಲ್ಲಿದ್ದಾರೋ ಅದು ಅವ್ರಿಗೆ ಗೊತ್ತಾಗುತ್ತೆ. ಮತ್ತು ಆದರೆ ಇಲ್ಲಿ ಏನಿದ್ರು ಜಿದ್ದಾಜಿದ್ದಿ ಸ್ಟ್ರೈಟ್ ಟು ಸ್ಟ್ರೈಟ್ ಫೈಟ್ ಬರೋದು ಬಂದುಬಿಟ್ಟು ಒಂದು ಬಿ ಜೆ ಪಿ ವರ್ಸಸ್ ಕಾಂಗ್ರೆಸ್, ಅದು ಬಿಟ್ಟರೆ ಬೇರೆ ಯಾರಿಗೂ ಫೈಟ್ ಬರೋಕ್ಕೆ ಚಾನ್ಸಸ್ಸೇ ಇಲ್ಲ. ಅದರಲ್ಲಿ ಮುಂಚೂಣಿಯಲ್ಲಿ ಈಗ ಕಾಂಗ್ರೆಸ್ಸಲ್ಲಿ ಬೇರೆ ಯಾರು ಅಪೋಸಿಷನ್ ಅಭ್ಯರ್ಥಿ ಇಲ್ಲ ಅಂತೇಳಿ ಒಬ್ಬರೇ ಒಬ್ಬರು ಇನ್ನೂ ಕ್ಯಾಂಡಿಡೇಟ್ ಇದ್ದಾರೆ, ಯಾರಾದರೂ ರೂಪಾ ಶಿಸ್ದವರು ಬಿಟ್ಟರೆ ಬೇರೆ ಯಾರು ಇಲ್ಲ. ಆದರೆ ಬಿ ಜೆ ಪಿಲಿ ಮಾತ್ರ 3 ಜನ ಕ್ಯಾಂಡಿಡೇಟ್ಗಳಿದ್ದಾರೆ. ಒಂದು ಮುಂಚಿನಲ್ಲಿ ಈಗಿರೋದು ಬಂದ್ಬಿಟ್ಟು ಸಮಾಜ ಸೇವಕರು ಆಗಿರೋ ಮಣ್ಣಿನ ಮಗ ಅಂತ ಯಾರು ಹೇಳ್ಕೊಂಡಿದ್ದಾರೋ ನಮ್ಮ ಮೋಹನ್ ಕೃಷ್ಣ ಅವರು ಮೊದಲನೇ ಆಗಿದ್ದಾರೆ. ಎರಡನೇದು ಸಂಪಂಗಿ ಅವರಿದ್ದಾರೆ. ಮೂರನೇದು ಬಂದ್ಬಿಟ್ಟು ನಮ್ಮ ಸುರೇಶ್ ಅವರಿದ್ದಾರೆ. ಇನ್ನಾದ್ಬಿಟ್ಟು ಇನ್ನೊಬ್ಬರು ಕ್ಯಾಂಡಿಡೇಟ್ ಇದ್ದಾರೆ, ಚಲಪತಿ ಅಂತ. 4 ಜನ ಕ್ಯಾಂಡಿಡೇಟ್ಗಳಿದ್ದಾರೆ. ಆದರೆ ಬಿ ಜೆ ಪಿ ಸಿದ್ಧಾಂತದ ಪ್ರಕಾರ ಈಗ ಇಷ್ಟು ಜನ ಹೇಳ್ತಾ ಇದ್ರು ಏನು ಅಂತಂದರೆ ಒಂದು ನಮ್ಮ ಕುಟುಂಬ ರಾಜಕಾರಣ ಇರಬಾರ್ದು, ಮತ್ತು ಕೈ ತುಂಬ ಸ್ವಚ್ಛವಾಗಿರಬೇಕು, ಜನಗಳಲ್ಲಿ ಮುಂಚೂಣಿಯಲ್ಲಿ ಇದ್ಕೊಂಡು ಜನಸೇವೆ ಮಾಡಬೇಕು. ಅದೇ ಯಾಕಂದರೆ ದೊಡ್ಡವರು ಹೇಳಿದ್ರೆ ಜನಸೇವೆ ಜನಾರ್ದನ ಸೇವೆ ಅಂತ. ಆ ರೀತಿ ಯಾರು ಮುಂಚೂಣಿಯಲ್ಲಿದ್ದಾರೆ ಅಂತ ಇವಾಗ ನೀವು ಇಷ್ಟೊತ್ತು ಕೇಳ್ಕೊಂಡಿದ್ದೀರಿ. ಈಗ ನಮ್ಮ ಅಭಿಪ್ರಾಯ ನಾನು ಕೊಡ್ತೀನಿ ಏನಂತಂದರೆ, ರೂಪಮ್ಮ ಅವ್ರದ್ದು ಈಗ ಇಷ್ಟೊತ್ತು ನಮ್ಮ ಸ್ನೇಹಿತರು ಹೇಳ್ತಾ ಇದ್ದಾರೆ ಏನಂತಂದರೆ ಒಂದು ಡಿ ಸಿ ಸಿ ಬ್ಯಾಂಕ್ನ ಒಂದೇ ಒಂದು ಮುಂಚೂಣಿಯಲ್ಲಿ ಇಟ್ಕೊಂಡು ಮಾಡ್ತಾ ಇದ್ದಾರೆ ಅಂತ. ಆದರೆ ಒಂದು ವಾರದಿಂದ ನಾನು ನಮ್ಮ ಕೆ ಜಿ ಎಫ್ ತಾಲೂಕು ಆಫೀಸ್ಗೆ ಹೋಗಿದ್ದೆ. ತಾಲೂಕು ಆಫೀಸ್ನ ಬರೀ ತರಾತರಲ್ಲಿ ಅರ್ಜೆಂಟಾಗಿ ಓಪನ್ ಮಾಡಿಟ್ಟಿದ್ದಾರೆ. ಅಲ್ಲಿರೋದು ಬರೀ 6 ಆಫೀಸ್ಗಳು ಮಾತ್ರ, ಇನ್ನು ಮಿಕ್ಕಿದ್ದಕ್ಕೆ ಯಾರಿಗೂ ಏನೂ ಇಲ್ಲ. ಕುತ್ಕೊಳ್ಳೋದಕ್ಕೆ ಒಂದು ಚೇರ್ಗಳ ವ್ಯವಸ್ಥೆ ಇಲ್ಲ, ಅಲ್ಲಿ ಟಾಯ್ಲೆಟ್ ವ್ಯವಸ್ಥೆ ಇಲ್ಲ. ಆದರೆ ಏನಕ್ಕೆ ಇಷ್ಟೊಂದು ಆತ್ರವಾಗಿ ಮಾಡಿದ್ರು ಅವರು? ಏನು ಅಂತಂದರೆ ಅವರೊಂದು ಕಾಲದಲ್ಲಿ ನಾನು ಬಿಲ್ಡಿಂಗ್ ಕಟ್ಟಿದ್ದೀನಿ ಅಂತ ತೋರಿಸ್ಕೋಬೇಕಾಯ್ತು, ಅದಕ್ಕೋಸ್ಕರ ಅವರು ಮಾಡಿದ್ರು. ಮತ್ತು ಇನ್ನೊಂದು ವಿಚಾರ ಏನು ಅಂತಂದರೆ, ಇಲ್ಲೊಂದು ರೋಡ್ ವಿಚಾರದಲ್ಲಿ ಅವ್ರನ್ನ ಮೆಚ್ಕೋಬೇಕಾಗಿರೋದೆ, ಯಾಕೆಂತಂದರೆ ತುಂಬ ಬಾಧೆ ಬಿದ್ದಿದ್ದಾರೆ. ಸುಮಾರು ಸಲ ನಮ್ಮ ಯಾರೋ ಒಬ್ಬ ಕಾಂಟ್ರಾಕ್ಟರ್ ಕೊಟ್ಟಿದ್ರು, ಅವ್ರ ಕಾಂಟ್ರಾಕ್ಟರ್ ಸರಿಯಾಗಿ ಕೆಲಸ ಮಾಡಿರಲಿಲ್ಲ, ಅವ್ರ್ಯಾರು ಗುಜರಾತ್ರಿಂದ ಬಂದಿದ್ರು ಅಂತ ಹೇಳ್ಕೊತಿದ್ರು. ಆದರೆ ಆ ಒಂದು ಕೆಲಸಕ್ಕೆ ಅವ್ರಿಗೆ ಮೆಚ್ಚುಗೆ ನಾವು ಕೊಡಬೇಕಾಗುತ್ತೆ, ಯಾಕಂದರೆ ನಮ್ಮ ಕ್ಷೇತ್ರದ ಶಾಸಕರಾಗಿ. ಆದರೆ ಅವ್ರದ್ದು ಅದೊಂದು ಬಿಟ್ಟರೆ ಈಗ ಇದೊಂದು ಮಾಡಿದ್ರು, ಮತ್ತು ಇನ್ನೊಂದು ನಮ್ಮ ತಾಲೂಕು ಪಂಚಾಯತ್ ಆಫೀಸ್ ಮಾಡಿದ್ರು ಅಂತ ಹೇಳಿದ್ರು. ಏನೋ ಅಲ್ಲಿ ಕೂಡ ಹಾಗೆ, ಅಲ್ಲೂ ಏನಂದರೆ ತರಾತುರೆಯಲ್ಲಿ ಅವರೊಂದು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ ಹೊರತು ಅಲ್ಲಿ ಕೂಡ ಫೆಸಿಲಿಟೀಸ್ ಅಷ್ಟಕ್ಕಷ್ಟೇ ಇದೆ. ಏನಕ್ಕೋಸ್ಕರ ಅಷ್ಟೊಂದು ಆತ್ರ ಬಿಲ್ಡಿಂಗ್ ಕಟ್ಟಿದ್ರು? ಅಲ್ಲಿ ನಮ್ಮ ತಾಲೂಕು ಆಫೀಸ್ ಇರ್ಬೋದು, ಟಿ ಪಿ ಆಫೀಸ್ ಇರ್ಬೋದು, ಏನಕ್ಕೆ ಮಾಡಿದ್ರು? ಬೇರೆ ಅದಕ್ಕೆ ಯಾಕೆ ಮಾಡಲಿಲ್ಲ? ಈಗ ಎಮ್ ಪಿ ಅವರು ನಮ್ಮ ಮುನಸ್ವಾಮಣ್ಣ ಅವರು ಒಂದು ಕೊರೋನಾ ಆಫೀಸ್ ಮಾಡಿದ್ರು, ಯಾಕೆ ನಿಮ್ಗೆ ಅಲ್ಲಿ ಬಂದು ಕೊಡುಗೆ ನೀವು ಕೊಡ್ಬೋದಾಗಿತ್ತಲ್ಲ, ಅಲ್ಲಿ ಕೂಡ ನಿಮ್ಮ ಜನಗಳನ್ನ ಕರ್ಕೊಂಬಂದು ಅಲ್ಲಿ ಕೊರೋನಾ ಇದೆಯಪ್ಪ, ಜನಗಳಿಗೋಸ್ಕರ ಕಷ್ಟಕ್ಕೆ ಇನ್ನೊಂದಕ್ಕೆ ಮತ್ತೊಂದಕ್ಕೆ ಬರ್ಬೋದಾಗಿತ್ತಲ್ಲ, ಯಾಕೆ ಬರಲಿಲ್ಲ? ಈ ಒಂದು ಬೇಜಾರಿಗೆ ಜನಗಳು ತುಂಬ ಆಲೋಚನೆ ಮಾಡಿ ಡಿಸೈಡ್ ಮಾಡ್ತಿದ್ದಾರೆ. ಈ ಸಲ ಏನು ಅಂತಂದರೆ ನಮ್ಮ ಯುವಕರಲ್ಲಿ ಒಂದು ಜಾಗೃತಿ ಮೂಡಿಸಿದ್ದಾರೆ ನಮ್ಮ ಮೋಹನ್ ಕೃಷ್ಣ ಅವರು. ಆ ಮೋಹನ್ ಕೃಷ್ಣ ಅವ್ರಿಗೆ ದೇವರು ಎಲ್ಲೋ ಒಂದು ಜಾಗದಲ್ಲಿ ಅವ್ರಿಗೆ ಬಲ ಕೊಡ್ತಾ ಇದ್ದಾರೆ, ಯುವಕರು ಎಲ್ಲೋ ಒಂದು ಜಾಗದಲ್ಲಿ ಬಲ ಕೊಡ್ತಾ ಇದ್ದಾರೆ, ಮತ್ತು ಹಿರಿಯರು ಮತ್ತು ಯಾರ್ಯಾರಿದ್ದಾರೆ ಹಿರಿಯರು ಕೂಡ ಅವ್ರಿಗೆ ಬಲ ಕೊಟ್ಟು ಅವ್ರಿಗೆ 100% ಈ ಸಲ ಅವರಿಗೆ ಟಿಕೆಟ್ ಆಗೇ ಆಗುತ್ತೆ ಅಂತ. ಅದಕ್ಕೆ ಎಲ್ಲರೂ ನಾವು ನಮಗೆ ಹೆಂಗಾಗೋಗಿದೆ ಅಂತಂದರೆ ಬಿ ಜೆ ಪಿಯಲ್ಲಿ ಈಗ 4-3 ಜನ ಇರೋದ್ರಿಂದ ಎಲ್ಲೋ ಒಂದು ಜಾಗದಲ್ಲಿ ನಾವು ಗೊಂದಲದಲ್ಲಿದ್ದಾರೆ. ಆದರೆ ಒಂದೊಂದು ಕ್ಲಿಯರಾಗಿ ಹೇಳ್ತಾ ಇದ್ದೀರಿ ಏನು ಅಂತಂದರೆ, ಯಾರು ಸ್ವಚ್ಛವಾಗಿ ಈ ಕ್ಷೇತ್ರದ ಕೆಲಸ ಮಾಡ್ತಾ ಇದ್ರು, ಇದು ಮಣ್ಣಿನ ಮಗ ಅಂತ ಹೇಳ್ಕೊಂಡ್ಬರ್ತಾರೆ, ಅವ್ರಿಗೆ ನಮ್ಮ ಖಂಡಿತವಾಗ್ಲೂ 100% ಬೆಂಬಲ ಇರುತ್ತೆ.
ಓಂ ಸುರೇಶ್ ಅಂತ. ಭಾರತೀಯ ಜನತಾ ಪಾರ್ಟಿನೇ ಈ ಸತಿ ಗೆಲ್ಲೋದು ಏನು ಗೊತ್ತಾ? ಬಿಕಾಸ್ ಆಫ್ ನರೇಂದ್ರ ಮೋದಿಯವರ ವರ್ಚಸ್ಸು. ಈ ದೇಶದ ಪ್ರಧಾನಮಂತ್ರಿ 150 ಜನಸಂಖ್ಯೆಯಲ್ಲಿ ಮುಂಚೂಣಿಯಲ್ಲಿ ಅಗ್ರನಾಯಕ ನಮ್ಮ ಮೋದಿ. ಮೋದಿಯವರ ಹೆಸರು ಇಡೀ ಪ್ರಪಂಚದಲ್ಲೇ ಅಗ್ರಗಣ್ಯ ಕೊಟ್ಟಿದ್ದಾರೆ. ನಮ್ಮ ದೇಶ ಆರ್ಥಿಕವಾಗಿ ಎಲ್ಲರೂ ಹೇಳ್ತಾರೆ ಹಿಂದುಳಿದೋಗಿ ಅಂತ. ನಂಬರ್ ಒನ್ ಸ್ಥಾನದಲ್ಲಿರೋದು ಮಾಧ್ಯಮದವರು ಗೊತ್ತು, ಪ್ರತಿ ಟಿವಿ ಚಾನೆಲ್ ಅಲ್ಲಿ ಹೇಳ್ತಾರೆ. ಈಗ ಮೋದಿ ನೋಡಿ ವೋಟ್ ಹಾಕ್ಬೇಕಾ ಜನ? ಇಲ್ಲಿ ಜನ ಮೋದಿ ನೋಟ ಮೋದಿ ಮತ್ತು ಈ ಕೆಲಸ ಮೋದಿಯವರ ಕೆಲಸ ಸಬ್ಕಾ ಸಾಥ್ ಸಬ್ಕಾ ವಿಷಯ ಎಲ್ಲರ ಜೊತೆ. ರಾಜ್ಯ ಸರ್ಕಾರ ಏನು ಮಾಡಿಲ್ವಾ? ರಾಜ್ಯ ಸರ್ಕಾರ ರಾಜ್ಯ ಸರ್ಕಾರದ ಕೆಲಸಗಳು ಹೇಳಿ. ಬೊಮ್ಮಾಯಿಯವರು ಮೋದಿ ಬಿಡಿ ಪ್ರತಿ ಮನೆಗೆ ನಲ್ಲಿ ನೀರು ಕೊಡ್ತಾ ಇದ್ದಾರೆ. ಈಗ ನಿನ್ನೆ ಎಲ್ಲ ನಿನ್ನೆ ಹೆಚ್ಎಲ್ಗೆ 6,000 ಕೋಟಿ ಕೊಟ್ಟಿದ್ದಾರೆ. 6,000 ಕೆಲಸಗಾರರು ಆಗ್ತಾರೆ ನಮಗೆ. ನಾವೇ ಒಂದು ನಮ್ಮ ದೇಶದಲ್ಲಿ ನಾವೇ ಸ್ಕಿಲ್ ಇಂಡಿಯಾ ಮಾಡ್ತಾ ಇದ್ದೀವಿ. ಇದು ಮೊದಲಿಂದ ಯಾವುದಿಲ್ಲ. ರಾಜ್ಯ ಬಿಜೆಪಿ ಸರ್ಕಾರ ಏನ್ ಮಾಡಿದೆ? ರಾಜ್ಯ ಬಿಜೆಪಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯದ ಡಬಲ್ ಇಂಜಿನ್ ಸರ್ಕಾರ ಮಾಡ್ತಾ ಇದೆ. ನಾನು ಹೇಳ್ತಿರೋದು ಡಬಲ್ ಇಂಜಿನ್ ಸರ್ಕಾರ ಮೋದಿ ಸರ್ಕಾರ ಬಿಡಿ, ಸಿಂಗಲ್ ಇಂಜಿನ್ ಸರ್ಕಾರ ಬಗ್ಗೆ ಮಾತಾಡಿ. ಸಿಂಗಲ್ ಇಂಜಿನ್ ಇಲ್ಲಿ ತಂದೆ ಕೊಡ್ತಾ ಇದ್ದಾನೆ, ಮಕ್ಕಳು ಅದನ್ನ ಎಲ್ರಿಗೂ ಅನ್ಸ್ತಾ ಇದ್ದಾರೆ. ನಾವು 10 ಜನ ಇದೀವಿ, ಒಬ್ಬೊಬ್ರಿಗೂ ಅನ್ಸ್ತಾ ಇದೆ. ಮಕ್ಕಳು ಎಲ್ಲ ದೊಡ್ಡವರಲ್ಲ, ಈಗಿನ ಕಾಲದಲ್ಲಿ ಎಲ್ಲ ಎಜುಕೇಟೆಡ್. ಮೊದಲಿತ್ತು ನಮ್ಮ ತಾತನ ಕಾಲದಲ್ಲೆಲ್ಲ ಒಬ್ಬನ ಮನೇಲಿ ಒಬ್ಬರೇ ಇದ್ದಿದ್ದು. ಈಗೆಲ್ಲ ಪ್ರತಿ ಮನೆಗೆ ಸರ್ಕಾರಿ ಶಾಲೆಯಲ್ಲಿ ಯಾರು ಓದ್ತಾ ಇಲ್ಲ. ಈಗೆಲ್ಲಾನು ಪ್ರೈವೇಟ್ ಶಾಲೆಯಲ್ಲಿ ಕೂಲಿಗೆ ಹೋದನು ಪ್ರೈವೇಟ್ ಸ್ಕೂಲ್ ಇದೆ. ಅಲ್ಲ ಸರ್, ನಾನು ಹೇಳ್ತಾ ಇರೋದು ಸರ್ಕಾರಿ ಶಾಲೆಯಲ್ಲಿ ಬಡವ್ರ ಮಕ್ಕಳು ಕೂಲಿ ಮಾಡಿದ್ರು ಪ್ರೈವೇಟ್ ಸ್ಕೂಲ್ ಸೇರಿಸ್ತಾ ಇದ್ದಾರೆ. ಸರ್ಕಾರಿ ಸ್ಕೂಲ್ ಬೇಡವಾ? ಈಗ ಸರ್ಕಾರಿ ಶಾಲೆಯಲ್ಲಿ ಓದೋರೆ ಈಗ ಆಗ್ತಾ ಇರೋದು ಸರ್ಕಾರಿ ಸ್ಕೂಲ್ ಸೇರಿಸಿ. ಈಗ ಎಲ್ಲ ಕೂಲಿ ಮಾಡೋರೆಲ್ಲಾನು ಪ್ರೈವೇಟ್ ಸ್ಕೂಲ್ ಸೇರಿಸ್ತಾ ಇದ್ದಾರೆ. ಯಾಕೆ? ಅಷ್ಟೊಂದು ನಾಲೆಡ್ಜ್ ಬರುತ್ತೆ ಅಂತ. ನಾಲೆಡ್ಜ್ ಕೆನ್ ಮ್ಯಾನ್ ಪರ್ಫೆಕ್ಟ್. ಗೌರ್ಮೆಂಟ್ ಸ್ಕೂಲಲ್ಲಿ ನಾಲೆಡ್ಜ್ ಇಲ್ವಾ? ಇದೆ. ಅದ್ರೆ ನಿಮ್ಗೆ ಹೇಳ್ತಾ ಇರೋದು ಮಾಧ್ಯಮದವ್ರಿಗೆ ಗೌರ್ಮೆಂಟ್ ಸ್ಕೂಲ್ ಓದೋನು. ನಾವು ಗೌರ್ಮೆಂಟ್ ಸ್ಕೂಲಲ್ಲಿ ಓದೋರು. ಈಗೆಲ್ಲ ಹೇಳ್ತಾ ಇರೋದು ಸರ್ಕಾರಿ ಶಾಲೆಯಲ್ಲಿ ಮಾಡಿದವರು. ಅದೇ ಥರ ಮೋದಿ ಗೌರ್ಮೆಂಟ್ ಮಾಡ್ತಾ ಇದೆ. ಇದು 1900 ಬ್ರಿಟಿಷರ ಕಾಲದಿಂದನೂ ಚಿನ್ನ ಕೊಟ್ಟಿದ್ದ ನಾಡು. ಈ ನಾಡಲ್ಲಿ ಬೇತಮಂಗಲದಲ್ಲಿ ನೀರು ಕೊಟ್ಟಿದ್ದು ಕೆರೆ ಇದೆ ಇಲ್ಲಿ 102 ವರ್ಷ ಆಗಿದೆ ಇದುವರೆಗೂ. ಅದರಲ್ಲಿ ಹೂಳು ತೆಗೆದು ಪಕ್ಕದಲ್ಲಿ ಹಾಕಿಲ್ಲ ಈ ಕಾಂಗ್ರೆಸ್ ಸರ್ಕಾರ. ಕೆ ಎಚ್ ಮುನಿಯಪ್ಪನವ್ರು 7 ಸತಿ ಆಗಿದ್ರು, ರೂಪಮ್ಮ ಹಾಕಿದ್ರು, ಅದ್ರ ಮುಂಚೆನೇ ಹಾಕಿದ್ರು. ಇದ್ರ ಹೂಳು ತೆಗೆದ್ರೆ ಎಂ ಪಿ ಬಿಜೆಪಿ ಅವರು ಇದ್ರೆ ಕೇಳ್ಬೇಕಿತ್ತು ನೀವು. ಈಗ ಎಂ ಪಿ ಮೊದಲು 7 ವರ್ಷ ಇದ್ದಿಂದ ಏನ್ ಮಾಡ್ತಾ ಇದ್ರಿ? ಆಗಿಂದ ಜನಸಂಖ್ಯೆ ಉದ್ವಂತರಲಿಲ್ವಾ? ಅವ್ರು ಮಾಡಿಲ್ಲ ಅನ್ಬಿಟ್ಟು ಅವ್ರು ಏನು ಮಾಡಿಲ್ಲ. ಆಯ್ತಾ? ಆಯ್ತು, ಅವ್ರು ಏನು ಮಾಡಿಲ್ಲ. ಅಲ್ಲ ಸರ್, ಕೆ ಎಚ್ ಮುನಿಯಪ್ಪ ಅವ್ರು ಎಂ ಪಿ ಆಗಿದ್ರು, ಅವ್ರು ಏನು ಮಾಡಿಲ್ಲ. ಆಯ್ತಾ? ಅದಕ್ಕೆ ಮುನಿಯಪ್ಪ ಮುನಿಸ್ವಾಮಿ ಅವ್ರನ್ನ ಎಂ ಪಿ ಮಾಡಿದ್ರಿ. ಕೇಳಿ ಅವ್ರನ್ನ. 2 ವರ್ಷ ಕೊರೋನಾದಲ್ಲಿ ಎಲ್ಲ ನೀವು ಆಚೆ ಬಂದ್ರ? ನೀವು ಆಚೆ ಬಂದಿಲ್ಲ, ನಾವು ಆಚೆ. ನಾವು ನೀವು ಆಚೆ ಬಂದಿಲ್ಲ, ಯಾವ್ದೇ ಮೀಡಿಯಾದವ್ರು ಬಂದಿಲ್ಲ. ಈಗ ಸ್ಟಾರ್ಟ್ ಆಗಿದೆ. ನೀವು ಎಲ್ಲ ಕೊರೋನಾ ಇಲ್ಲ ಮುಕ್ತ ಇಂದ ಬಂದಿದ್ದಾರೆ ನಮ್ದು. ಅದಕ್ಕೆ ನಮ್ ಕೇ ಕ್ಷೇತ್ರದಲ್ಲೇ ಹೇಳ್ತಾ ಇರೋದು. ನಮ್ ಕ್ಷೇತ್ರದಲ್ಲಿ ಈಗ ಭಾರತೀಯ ಜನತಾ ಪಾರ್ಟಿನೇ ಕೇ ಕ್ಷೇತ್ರದಲ್ಲಿ 100ಕ್ಕೆ 100 ಭಾರತೀಯ ಜನತಾ ಪಾರ್ಟಿಯಲ್ಲಿ ಸಿದ್ಧಾಂತ ಇದೆ. ಪಾರ್ಟಿಯವ್ರು ಯಾರು ಕೊಟ್ರು ಇಲ್ಲಿ ಗೆಲ್ಲೋದವ್ರೆ ನಮ್ ಇಲ್ಲಿ ಈ ಲೋಕಲ್ ಯಾರು ಕ್ಯಾಂಡಿಡೇಟ್ ಅವ್ರಿಗೆ ಗೆಲ್ಲೋದು. ಯಾರು ಬಿಜೆಪಿ ಯಾರಿಗೆ ಟಿಕೆಟ್ ಕೊಟ್ಟರು ಓಟ್ ಹಾಕ್ತೀರಾ ಬಿಜೆಪಿಗೆ? ಯಾರು ಕೊಟ್ಟರು ಬಿಜೆಪಿಯಲ್ಲಿ ಇಲ್ಲಿ ಲೋಕಲ್ ಕ್ಯಾಂಡಿಡೇಟ್ಗೆ ಕೊಡೋದು. ಕುಟುಂಬ ರಾಜಕಾರಣ ಒಟ್ಟೋಯ್ತು. ಯಡಿಯೂರಪ್ಪನ ಮಗ ವಿಜೇಂದ್ರ ಓಕೆ ಕುಟುಂಬ ರಾಜಕಾರಣ ಅಲ್ವಾ? ಅದ ನಾನು ಹೇಳ್ತಾ ಇರೋದು. ಮೊದಲು ನಿಂತ್ಕೊಂಡಿದ್ರೆ ನಾನು ಈ ಕುಟುಂಬ ರಾಜಕಾರಣ ಇಲ್ವಾ ಸರ್? ಲೋಕಲ್ ಅಲ್ಲಿ ನಾನು ಹೇಳ್ತಾ ಇರೋದು. ಇಲ್ಲೊಂದು ಅಲ್ಲೊಂದು. ಮತ್ತೆ ಅಂದ್ರೆ ಇಲ್ಲಿ ಅವ್ರಿಗೊಂದು ನಮ್ಗೊಂದು ನ್ಯಾಯ ಅಲ್ಲ. ನೀವ್ ಹೇಳ್ತೀರಾ? ಅಲ್ಲ ಸರ್, ಇಲ್ಲಿ ಮಾತ್ರ ಕುಟುಂಬ ರಾಜಕಾರಣ ಒಂದೆರಡು ಸಾರಿ ಹೇಳ್ತಾರೆ ಅವ್ರು. ಅದಕ್ಕೆ ಈಗ ವಿಜೇಂದ್ರನ್ನು ಸ್ವಲ್ಪ ಇದ್ ಮಾಡಿದ್ದು ಸಂಘಟನೆ ಮಾಡ್ರಿ ಅಂತ ಸಂಘಟನೆ ಮಾಡ್ತಾ ಇದ್ದಾರೆ. ಪಾರ್ಟಿ ಸಿದ್ಧಾಂತ ಏನ್ ಮಾಡುತ್ತೆ ಅದ್ ನೋಡ್ತೀವಿ. ಇನ್ನೊಬ್ಬ ಮಗ ಎಂ ಪಿ ಕುಟುಂಬ ರಾಜಕಾರಣ ಅಲ್ವಾ? ಅದು ಆಗಾಯ್ತಲ್ಲ, ಈಗ ಹೇಳಿ. ಈಗ ಕೊಡ್ತಾರಲ್ಲ ಸೀಟು ನೆಕ್ಸ್ಟ್ ಸರ್, ನೆಕ್ಸ್ಟ್ ಕೊಡ್ತಾರಲ್ಲ ಸೀಟು. ಯು ಪಿ ಎಲ್ ಆಯ್ತಲ್ಲ ಸರ್, ಯು ಪಿ ಎಲ್ ಆಯ್ತಲ್ಲ ಯೋಗಿ ಆದಿದ್ದಲ್ಲಿ ಏನ್ ಮಾಡಿದ್ರು? ಹೊಸಬ್ರಿಗೆ ಕೊಟ್ರು, ಹೊಸಬ್ರೆ ಗೆದ್ದಿದ್ದಲ್ಲಿ ಇಲ್ಲಿ ಹೊಸಬ್ರಿಗೆ ಕೊಡೋದು ಇಲ್ಲಿ 100% ಹೊಸಬ್ರಿಗೆ ಕೊಡೋದು ಇಲ್ಲಿ.